ಹಾಯ್ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಇವತ್ತು ನನಗೆ ಕೆಲಸ ರಜಾ ಇತ್ತು, ನನ್ನ ಫ್ರೆಂಡ್ಗೂ ಸಹ ರಜಾ ಇತ್ತು. ಇಬ್ಬರಿಗೂ ರಜಾ ಇದ್ದಮೇಲೆ ಎಲ್ಲಾದರೂ ಹೋಗ್ಬೇಕಲ್ವಾ, ಅದು ಈ ಮಾನ್ಸೂನ್ ಟೈಮಲ್ಲಿ ಎಲ್ಲರೂ ಹೋಗಲಿಲ್ಲ ಅಂದರೆ ಹೇಗೆ ರಜಾ ಇದ್ದನು. ಅದಕ್ಕೆ ಒಂದು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಟ್ರಿಪ್ಪು ಹೋಗೋಕ್ಕೆ ಈ ಕಡೆ ಸಕಲೇಶ್ಪುರನೂ ಸೇಫಲ್ಲ, ಆ ಕಡೆ ಚಿಕ್ಕಮಗಳೂರು ಸೇಫಲ್ಲ, ಮತ್ತು ಇನ್ನೆಲ್ಲಪ್ಪ ಹೋಗೋದು ಅಂತ ಅಂದಾಗಲೇ ನೆನಪಾಗಿದ್ದು ನಮಗೆ ಅರಸೀಕೆರೆ. ಸರಿ ಅಂತ ಅರಸೀಕೆರೆ ಕಡೆ ಹೊರಟ್ವಿ. ಅರಸೀಕೆರೆಯಲ್ಲಿ ಯಾವ ಪ್ಲೇಸ್ ಅನ್ನೋದು ಸರ್ಪ್ರೈಸ್. ಇವಾಗ ಅರಸೀಕೆರೆ ಬಂದಾಯಿತು, ಅಲ್ಲೇ ಪಕ್ಕ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಒಂದು ಟೀ ಸಹ ಕುಡಿದ್ವಿ. ಇದೇ ನಾವು ಅಂದ್ಕೊಂಡಿದ್ದ ಪ್ಲೇಸು, ಇದು ಮಾಲೆಕಲ್ ತಿರುಪ್ತಿ ಅಂತ. ಇದು ಅರಸೀಕೆರೆ ಹತ್ರ ಇದೆ, ಇದನ್ನು ಚಿಕ್ಕ ತಿರುಪ್ತಿ ಅಂತಲೂ ಸಹ ಕರೀತಾರೆ. ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕು, ಮೋಸ್ಟ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು, ಇಲ್ಲ 1 ಕಿಲೋಮೀಟ್ರ್ ಇರ್ಬೋದು. ಎಲ್ಲೋದರೂ ಮ್ಯಾಪ್ ಹಾಕೋದು ಇವರು. ಅಂತೂ ದೇವಸ್ಥಾನ, ನಾವು ದೇವಸ್ಥಾನಕ್ಕೆ ಹೋಗಿದ್ದು ಜಾತ್ರೆ ಆಗಿ ಮಾರನೇ ದಿನ ಹೋಗಿದ್ದರಿಂದ ತುಂಬ ಜನ ಇದ್ದರು. ದರ್ಶನ ಮುಗಿಸ್ಕೊಂಡು ನಾ ಬಂದಿದ್ದೆ ಶ್ರೀನಿವಾಸ ಕಲ್ಯಾಣ ಕೆತ್ತನೆ ಹತ್ರ. ಇದು ಬರೀ 2 ವರ್ಷದ ಹಿಂದೆ ಅಷ್ಟೇ ಮಾಡಿರೋದಂತೆ ನೋಡಿ. ಇದು ಭಯ ಭಯ ಅಂತಿದ್ಲು, ಕೊನೆಗೂ ಇಳಿದ್ಲು. ಇದೆ ಎಂಟ್ರಿ, ಎಂಟ್ರಿ ಫೀಸ್ 10 ರೂಪಾಯಿ ಇದೆ. ಒಳಗಡೆ ಶ್ರೀನಿವಾಸ ಕಲ್ಯಾಣ ಹೇಗಾಯಿತು, ಯಾವ ಥರ ಸ್ಟಾರ್ಟ್ ಆಯಿತು ಅಂತ ಒಂದೊಂದೇ ಕೆತ್ತನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅದ್ರ ಹಿಂದ್ಗಡೆ ಆ ಕೆತ್ತನೆಯ ವಿವರಣೆ ಕೊಟ್ಟಿದ್ದಾರೆ. ಹಾಗೆ 10 ಅವತಾರಗಳನ್ನು ಸಹ ಕೆತ್ತನೆ ಮಾಡಿದ್ದಾರೆ. ಮತ್ತು ಸಮುದ್ರ ಮಂಥನ ಆಯ್ತಲ್ಲ, ಅದ್ರ ಬಗ್ಗೆನೂ ಸಹ ವಿವರಣೆ ಕೊಟ್ಟಿದ್ದಾರೆ. ಹೊರಗಡೆ ನೋಡಿ ಈ ಥರ ಕೆತ್ತನೆ ಮಾಡಿದ್ದಾರೆ. ಆದರೆ ಹಿಂಗೆಲ್ಲ ಬಂದಾಗ ಟೂರಿಸ್ಟ್ ಪ್ಲೇಸಿಗೆ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ಬೇಡಿ. ಇನ್ನಲ್ಲಿ ಇಲ್ಲಿಗೆ ಬಂದ್ವಿ ಆಂಜನೇಯ ಎಲ್ಲ ಅನ್ಕೊಂಡ್ವಿ, ತುಂಬ ಜನ ಇದ್ದಾರೆ. ಇಲ್ಲಿ ನಾಗಪ್ಪ ಮೂಡಿರೋದಕ್ಕೆ ಒಂದು ಕತೆ ಇದೆ. ಬೆಟ್ಟದ ಮೇಲೆ ಇರೋ ದೇವಸ್ಥಾನದಿಂದ ಕಳ್ಳರು ಚಿನ್ನಾಭರಣನ ಕತ್ಕೊಂಡು ಹೋಗಬೇಕಾದ್ರೆ ನಾಗಪ್ಪ ಬಂದು ತಡೆದ್ರು ಅನ್ನೋದಿದೆ. ಇವಾಗಲೂ ಸಹ ಆ ಬಂಡೆ ಕೆಳಗಡೆ ಚಿನ್ನಾಭರಣ ಇದೆ ಅನ್ನೋ ನಂಬಿಕೆ ಇದೆ. ನಮ್ಮ ಅಕ್ಕವರು ಬೆಟ್ಟ ಹತ್ತದ್ ಬಿಟ್ಬಿಟ್ಟು ಪೀಸಾಗಿ ಬಂಡೆ ಮೇಲೆ ಕೂರಬೇಕು ಅಂತ ಹೋಯ್ತವ್ರೆ, ಸುಸ್ತಾಗ್ಬಿಟ್ರು. ಬೆಟ್ಟದ ಮೇಲಿನ ವೀವು 8 ವರ್ಷ ಆಗಿದೆ. ಯಾವಳ ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಆಂಜನೇಯ ಕಾಣಿಸ್ತಿದ್ದಾರೆ. ಫಾಗ್ ಫಾಗ್ ಅಂತ ಕರ್ಕೊ ಬಂದೆ, ಮೇಲೆ ಬರ್ತಾ ಬರ್ತಾ ಗೊತ್ತಾಯ್ತೈತೆ ಮಳೆನೇ ಫಾಗು ಅಂತ. ದೊಡ್ಡನಾಮ ಕಾಣಿಸ್ತು, ಏನಂದ್ರೆ ಏನು ಕಾಣಿಸ್ತಿಲ್ಲ. ಇಷ್ಟೋ ತನಕ ಕಷ್ಟ ಪಡ್ಕೊಂಡು ಸುಸ್ತು ಮಾಡಿಕೊಂಡು ಮಳೆಯಲ್ಲೆಲ್ಲ ನೆನ್ಕೊಂಡು ಕಷ್ಟ ಪಡ್ಕೊಂಡು ಹತ್ತಿದ್ದಕ್ಕೂ ಫೈನಲಿ ದೇವಸ್ಥಾನ ಕಾಣಿಸ್ತು. ಎಂತ ಮಳೆ ಬರ್ತಿದೆ ಅಂದ್ರೆ ಫುಲ್ ನೆಂದೋಗಿದೀವಿ, ಅವಳು ನೋಡಿ ಫುಲ್ ನೆಂದೋಗ್ಬಿಟ್ಟವಳೆ. ಫುಲ್ ಗಾಳಿ ಬರ್ತಿತ್ತು, ಛತ್ರಿಯಲ್ಲಿ ಆರೋಗುತ್ತ ನಮ್ಮಅಮ್ಮ ಎಲ್ಲಿ ಬೈತಾರ ಅಂದ್ಬಿಟ್ಟು ಛತ್ರಿ ಮಳೆ ಬರ್ತಿದ್ದು, ಛತ್ರಿನ ಮಾತ್ರ ಮಡಚಿ ನೀಟಾಗಿ ಇಟ್ಕೊಂಡು ನಾವು ಮಳೆಲ್ ನೆನ್ಕೊಂಡ್ ಬರ್ತಿದ್ವಿ. ಛತ್ರಿ ಸೇಫ್ ಆಗಿರ್ಬೇಕು ಅಂತ ಇಂತ ಇಳಿದ್ವಿ. ಹೊತ್ಬೇಕಾದ್ರೆ ಫುಲ್ ಸುಸ್ತು ಮಾಡ್ಕೊಂಡು ಹತ್ತಿದ್ವಿ, ಇಳಿಬೇಕಾದ್ರೆ ಒಂದ್ ಚೂರು ಕೂರ್ಲಿಲ್ಲ, ಹಂಗೆ ಇಳಿದ್ವಿ. ಅಲ್ಲಿಂದ ಸೀದಾ ಅರಸೀಕೆರೆಗೆ ಆಟೋದಲ್ಲಿ ಬಂದ್ವಿ, ಅಲ್ಲಿಂದ ಹಾಸನ ಕಡೆ ಹೊರಟ್ವಿ. ಬಸ್ಸಲ್ಲಿ ತಿನ್ನೋಕ್ಕೆ ಕುರುಕಲು ತಿಂಡಿ ಏನೇನಾದ್ರೂ ತಗೊಂಡಿದ್ವಿ. ಸೊ ನೋಡಿ ತಿಂತಿದ್ದಾಳೆ ಎಮ್ಮೆ ಥರ. ಬಂದು ಚಳಿ ಗೋಬಿ ತಿಂದು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.